ಆರೋಗ್ಯ ಸಚಿವ ಆರ್ ಅಶೋಕ್ ಗುಡ್ ನ್ಯೂಸ್ ನ ನೀಡಿದ್ದಾರೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಸಚಿವ ಆರ್ ಅಶೋಕ್ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ. ಬಾಡಿಗೆ ಮನೆಯಲ್ಲಿರುವ ಸಂತ್ರಸ್ತರಿಗೆ ಒಂದೇ ಬಾರಿ 25,000 ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಸಂಪೂರ್ಣ ಹಣ ಬಿಡುಗಡೆ ಮಾಡಲು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಕೋಲಾರದಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ. ಪ್ರವಾಹ ಪರಿಸ್ಥಿತಿಯನ್ನ ಬಿಜೆಪಿ ಸರ್ಕಾರ ಸಮರ್ಥವಾಗಿ ನಿಭಾಯಿಸಿದೆ. ಈ ವಾರವೇ ಕೇಂದ್ರ ಸರ್ಕಾರದಿಂದ ಪರಿಹಾರ ಹಣ ಸಿಗುವ ವಿಶ್ವಾಸವಿದೆ. ಕೋಲಾರದಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ. ಇದು ಬಹುಶಃ ಸಾಕಷ್ಟು ಜನ ಅಂದ್ರೆ ಈ ಮನೆ ಕಳ್ಕೊಂಡವ್ರಿಗೆ ಪ್ರವಾಹದಿಂದ ಎಲ್ಲೋ ಒಂದ್ ಕಡೆ ಇದು ಸ್ವಲ್ಪ ಮಟ್ಟಿಗೆ ಅವ್ರಿಗೆ ನಿಟ್ಟುಸಿರು ಬಿಡಂಗಾಗಿದೆ. ಯಾಕಂದ್ರೆ ಈಗಾಗಲೇ ಆರ್ ಅಶೋಕ್ ಹೇಳ್ತಿರೋ ಹಾಗೆ ಒಂದು ಗುಡ್ ನ್ಯೂಸ್ ಅನ್ನ ಈ ವಾರ ಕೊಟ್ಟಿದ್ದಾರೆ ಜನರಿಗೆ. ಬಾಡಿಗೆ ಮನೆಯಲ್ಲಿರುವ ಸಂತ್ರಸ್ತರಿಗೆ ಒಂದೇ ಬಾರಿ 25,000 ಹಣವನ್ನ ಬಿಡುಗಡೆ ಮಾಡುತ್ತಾರೆ ಅಂದ್ರೆ ಸಹಜವಾಗಿ ಇದೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್. ನೋಡೋಣ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕುಮಾರ್. ಕುಮಾರ್, ಎಲ್ಲೋ ಒಂದ್ ಕಡೆ ಸಂತ್ರಸ್ತರಿಗೆ ಸಾಕಷ್ಟು ನೋವಾಗಿತ್ತು, ಮನೆಯನ್ನ ಕಳ್ಕೊಂಡಿದೀವಿ ಅಂತ. ಈಗ ಎಲ್ಲೋ ಒಂದ್ ಕಡೆ ಆರ್ ಅಶೋಕ್ ಅವರು ಒಂದಷ್ಟು ಭರವಸೆಯನ್ನ ನೀಡಿದ್ದಾರೆ, 25,000 ಹಣವನ್ನ ಬಿಡುಗಡೆ ಮಾಡ್ತಾರೆ ಯಾರು ಬಾಡಿಗೆ ಮನೆಯಲ್ಲಿ ಇರೋರಿಗೆ ಅಂತ. ಅದು ಯಾವಾಗ ಅಂತೆ? ಹೌದು ಹೌದು ದಿವ್ಯ, ಏನು ಇವತ್ತು ಆರ್ಯ ವೈಶ್ಯ ಒಂದು ಸಮಾಜದ ಒಂದು ಸಮಾವೇಶಕ್ಕಾಗಿ, ರಾಜ್ಯಮಟ್ಟದ ಸಮಾವೇಶಕ್ಕಾಗಿ ಕೋಲಾರಕ್ಕೆ ಬಂದಿದ್ದಂತ ಒಂದು ಆರ್ ಅಶೋಕ್ ಅವರು ನೆರೆ ಸಂತ್ರಸ್ತರಿಗೆ ಈಗಾಗಲೇ ಸಹ ಎಲ್ಲ ರೀತಿಯಾದಂತಹ ಒಂದು ಪರಿಹಾರಕ್ಕೆ ನಾನು ಸೂಚನೆ ನೀಡಿದ್ದೇನೆ. ಅದರ ಒಂದು ನಿಟ್ಟಿನಲ್ಲಿ ಸಹ ನಾಳೆ ನಾನು ನೆರೆ ಸಂತ್ರಸ್ತರ ಒಂದು ಕೆಲವೊಂದು ಪ್ರದೇಶಗಳಿಗೆ ವೀಕ್ಷಣೆಗೆ ತೆರಳ್ತಾ ಇದ್ದೇನೆ. ಆ ಒಂದು ಸಂದರ್ಭದಲ್ಲಿ ಸಹ ಈ ನೆರೆ ಸಂತ್ರಸ್ತರಿಗೆ ಸಾಕಷ್ಟು ಉಪಯೋಗವಾಗುವಂತಹ ಒಂದು ನಿಟ್ಟಿನಲ್ಲಿ ಹಣವನ್ನ ನೀಡುವಂತಹ ಒಂದು ಕೆಲಸವನ್ನ ಮಾಡ್ತೇನೆ. ಆ ಒಂದು ಇದರಲ್ಲಿ ಬಾಡಿಗೆ ಮನೆಯಲ್ಲಿರುವಂತಹವರಿಗೆ ಈಗಾಗಲೇ ಸಹ 5,000 ಒಂದು ಬಾಡಿಗೆಯನ್ನ ನೀಡಲಾಗ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಈ ಹಿಂದೆ ನಾನು ಹೋದಂತಹ ಕೆಲವೊಂದು ಪ್ರದೇಶಗಳಿಗೆ ಹೋದಂತ ಸಂದರ್ಭದಲ್ಲಿ 5,000 ನೀಡ್ತಾ ಇರೋದ್ರಿಂದ ಒಂದು ಏನು ಬಾಡಿಗೆ ಅಡ್ವಾನ್ಸ್ ಅನ್ನ ಮುಂಗಡ ಒಂದು ಪಾವತಿಸುವಂತ ಒಂದು ಸಂದರ್ಭದಲ್ಲಿ ಹೆಚ್ಚು ಹಣ ಕೇಳ್ತಾ ಇದ್ದಾರೆ ಅನ್ನೋ ಒಂದು ಆರೋಪಗಳು ಕೇಳಿ ಬಂದಿತ್ತು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಹ ಒಂದೇ ಬಾರಿಗೆ 25,000 ಹಣವನ್ನ ಒಂದು ಸಂತ್ರಸ್ತರ ಒಂದು ನೇರವಾಗಿ RTGS ಮೂಲಕ ಅವರ ಖಾತೆಗೆ ಸೇರಿಸುವಂತಹ ಒಂದು ಕೆಲಸವನ್ನ ಮಾಡ್ತೇನೆ. ಈ ಒಂದು ಕೆಲಸವನ್ನ ನಾಳೆಯಿಂದಲೇ ಸಹ ನಾನು ಘೋಷಿಸಲಿದ್ದೇನೆ, ನಾಳೆಯಿಂದಲೇ ಸಹ ಶುರುವಾಗಲಿದೆ ಅಂತ ಹೇಳ್ತಾರೆ. ಆ ಒಂದು ಮಟ್ಟ ಈಗಾಗಲೇ ಸಹ ಒಂದು 15%-75% ಯಾರು ಮನೆಗಳ ಹಾನಿಯಾಗಿದೆ, ಆ ಒಂದು ಮನೆ ಹಾನಿಯಾಗಿರುವಂತಹವರಿಗೆ ಸಂಪೂರ್ಣವಾಗಿ ಸಹ ಅವರ ಮನೆ ರಿಪೇರಿ ಮಾಡುವಂತಹ ಎಲ್ಲ ಒಂದು ಹಣವನ್ನು ಸಹ ನಾಳೆಯಿಂದಲೇ ಸಹ ಒಂದು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ನೀಡ್ತಾ ಇದ್ದೇನೆ. ನಾಳೆಯಿಂದಲೇ ಸಹ ಎಲ್ಲ ಒಂದು ಹಣವನ್ನು ಸಹ ಅವರ ಖಾತೆಗೆ ನೇರವಾಗಿ RTGS ಮೂಲಕ ಹೋಗುವಂತಹ ಒಂದು ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಆಗ್ತಾನೆ ಅಂತಾನೆ ಹೇಳ್ತಾರೆ. ಇದು ಒಂದು ನೆರೆ ಸಂತ್ರಸ್ತರಿಗೆ ಒಂದು ಶುಭ ಸುದ್ದಿ ಅಂತಾನೆ ಹೇಳ್ಬೋದು ದಿವ್ಯ. ಓಕೆ, ಥ್ಯಾಂಕ್ ಯು ಕುಮಾರ್ ತಮ್ಮ ಮಾಹಿತಿಗಾಗಿ.